ನಮಸ್ಕಾರ ಎಲ್ಲರಿಗೂ. ಶರಣು ಶರಣಾರ್ಥಿ. ಬಸವಣ್ಣನವರು ಹೇಳ್ತಾರೆ, ಕಾಯಕವೇ ಕೈಲಾಸ ಅಂತ. ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಮಾಡಬೇಕಾದಂತಹ ಕೆಲಸ ಏನು? ಹೌದು, ಚೆನ್ನಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗುವಂಥದ್ದು. ಶರಣ ಬಂಧುಗಳೇ, ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ, ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯವನ್ನು ಯಾವ ರೀತಿಯಾಗಿ ತುಂಬುವಂಥದ್ದು? ಒಂದು, ಅವರು ಚೆನ್ನಾಗಿ ಓದ್ಕೋಬೇಕು, ಅವರಿಗೆ ಆತ್ಮವಿಶ್ವಾಸ ಇರಬೇಕು, ಮತ್ತು ಪರೀಕ್ಷೆಯಲ್ಲಿ ಬಹಳ ಒಂದು ಒಳ್ಳೆಯ ಮನಸ್ಸಿನಿಂದ ಪರೀಕ್ಷೆಯನ್ನು ಅವರು ಬರೆಯಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತಲೇ ನಾವು ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೇವೆ. ಈ ದಿನ ನಮ್ಮೊಂದಿಗಿದ್ದಾರೆ ಕುಮಾರಿ ಲಾವಣ್ಯ ಅವರು. ಅವರು ಎಂ ಬಸವಯ್ಯ ಕಾಲೇಜಿನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಸಂಖ್ಯಾಶಾಸ್ತ್ರದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ದಿನ ಅವರು ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಪರೀಕ್ಷೆಯನ್ನು ಯಾವ ರೀತಿ ಬರೀಬೇಕು, ಅದರ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಳ್ಳಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಕುಮಾರಿ ಲಾವಣ್ಯ ಅವರಿಗೆ. ಲಾವಣ್ಯ ಅವರು ಕಳೆದ ಒಂದು ವರ್ಷಗಳಿಂದ ಸ್ಟ್ಯಾಟಿಸ್ಟಿಕ್ಸ್ನ ಟೀಚ್ ಮಾಡ್ತಾ ಇದ್ದಾರೆ. ಸ್ಟ್ಯಾಟಿಸ್ಟಿಕ್ಸ್ ಅನ್ನುವಂಥದ್ದು ಒಂದು ಟ್ರಿಕ್ಕಿ ಸಬ್ಜೆಕ್ಟು. ಹಾಗೆ ನೋಡಿದ್ರೆ ಅದು ಬಹಳ ಸುಲಭ ಹೌದು, ಆದರೆ ಒಂದು ಸಣ್ಣ ತಪ್ಪಿನಿಂದ ನಿಮ್ಮ ಆನ್ಸರ್ಸ್ ಎಲ್ಲ ರಾಂಗ್ ಆಗಿ ನೀವು ಮಾರ್ಕ್ಸನ್ನು ಕಳ್ಕೋಬಹುದು. ಆ ಕಾರಣಕ್ಕಾಗಿ ಬಹಳ ಎಚ್ಚರಿಕೆಯಿಂದ ಈ ಎಕ್ಸಾಮನ್ನು ನೀವು ಬರೀಬೇಕಾಗುತ್ತೆ. ಈಗ ನಾವು ಕುಮಾರಿ ಲಾವಣ್ಯ ಅವರಲ್ಲಿ ಕೇಳ್ತಾ ಇದ್ವಿ. ಮೇಡಮ್ ಅವರ, ಈ ಸ್ಟ್ಯಾಟಿಸ್ಟಿಕ್ಸು 100 ಮಾರ್ಕ್ಸ್ಗಿರುತ್ತೆ, ಇದರಲ್ಲಿ 3 ಗಂಟೆಗಳ ಅವಧಿ, ಅದರಲ್ಲಿ ಮೊದಲ 15 ನಿಮಿಷವನ್ನು ಮಕ್ಕಳಿಗೆ ಓದ್ಕೊಳ್ಳೋಕ್ಕೆ ಕ್ವಶನ್ ಪೇಪರ್ ರೀಡಿಂಗ್ ಟೈಮ್ ಅಂತ ನಾವು ಕೊಡ್ತೇವೆ. 15 ನಿಮಿಷ ಓದೋಕ್ಕೆ ಇರುತ್ತೆ. ಸೊ ಈಗ ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿಯಾಗಿರುತ್ತೆ, ಯಾವ್ಯಾವ ಸೆಕ್ಷನ್ ಇರುತ್ತೆ, ಯಾವ ಸೆಕ್ಷನ್ಗೆ ಎಷ್ಟು ಮಾರ್ಕ್ಸ್ಗಳನ್ನು ನೀಡಲಾಗುತ್ತೆ? ಮೊದಲನೇದಾಗಿ ಸ್ಟ್ಯಾಟಿಸ್ಟಿಕ್ಸ್ ಯಾವುದೇ ರೀತಿ ಚೇಂಜ್ ಆಗಿಲ್ಲ. ಈಗ ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್ ಚೇಂಜ್ ಆಗಿದೆ ಸೆಕೆಂಡ್ ಪಿ ಯು ಸಿಗೆ ಸಿಲೆಬಸ್ಸು. ಸೊ ಮೊದಲನೇದಾಗಿ ಸೆಕ್ಷನ್ ಎ ಬಂದು 1 ಮಾರ್ಕ್ಸಿಗಿರುತ್ತೆ. ಟೋಟಲ್ 12 ಪ್ರಶ್ನೆಗಳಿರುತ್ತೆ, 12ರಲ್ಲಿ 10ಕ್ಕೆ ನೀವು ಉತ್ತರ ಮಾಡಬೇಕಾಗುತ್ತೆ. ಸೊ ಪ್ರತಿಯೊಂದು ಕ್ವಶನ್ಗೂ 1 ಮಾರ್ಕ್ಸ್ ಇರುತ್ತೆ, 10 ಮಾರ್ಕ್ಸ್. ಸೆಕ್ಷನ್ ಬಿ ಬಂದು ಮತ್ತೆ ನೀವು 10 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ, ಒಟ್ಟು ನಿಮಗೆ 12 ಪ್ರಶ್ನೆಗಳಿರುತ್ತೆ. ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೆ 2 ಮಾರ್ಕ್ಸ್ ಇರುತ್ತೆ. ನಂತರ ಸೆಕ್ಷನ್ ಸಿ ಬಂದು ನಿಮಗೆ ಪ್ರತಿಯೊಂದು ಪ್ರಶ್ನೆಗೆ 5 ಮಾರ್ಕ್ಸ್ ಕ್ಯಾರಿ ಆಗುತ್ತೆ, ಒಟ್ಟು 12 ಪ್ರಶ್ನೆಗಳು, 12ರಲ್ಲಿ ನೀವು 8ಕ್ಕೆ ಉತ್ತರಿಸಬೇಕಾಗುತ್ತೆ. ಪ್ರತಿಯೊಂದು ಪ್ರಶ್ನೆಗೆ 5 ಅಂಕಗಳಿರುತ್ತೆ. ನೆಕ್ಸ್ಟ್ ಸೆಕ್ಷನ್ ಡಿ, ಇದು ನಿಮಗೆ 2 ಕ್ವೆಶನ್ಗೆ ನೀವು ಉತ್ತರ ಮಾಡಬೇಕಾಗುತ್ತೆ. ಟೋಟಲ್ ನಿಮಗೆ 4 ಕ್ವೆಶನ್ಸ್ ಕೊಟ್ಟಿರ್ತಾರೆ, ಯಾವುದಾದ್ರೂ 2ಕ್ಕೆ ಉತ್ತರಿಸಬೇಕಾಗುತ್ತೆ. ಪ್ರತಿಯೊಂದು ಪ್ರಶ್ನೆಗೆ 10 ಅಂಕಗಳು. ಹಾಗೆ ಲಾಸ್ಟ್ ಸೆಕ್ಷನ್ ಸೆಕ್ಷನ್ ಇ, ಇಲ್ಲಿ ನೀವು ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ, ಒಟ್ಟು ನಿಮಗೆ 4 ಪ್ರಶ್ನೆಗಳು ಕೊಟ್ಟಿರ್ತಾರೆ, 4ರಲ್ಲಿ 2ಕ್ಕೆ ಉತ್ತರಿಸಬೇಕು, ಪ್ರತಿಯೊಂದು ಪ್ರಶ್ನೆಗೆ 5 ಅಂಕ. ಸೊ ಇದು ಕ್ವಶನ್ ಪೇಪರ್ ಪ್ಯಾಟರ್ನ್. ಟೋಟಲ್ ನಿಮಗೆ 156 ಮಾರ್ಕ್ಸ್ಗಳಿಗೆ ಬಂದಿರುತ್ತೆ ಪ್ರಶ್ನೆ ಪತ್ರಿಕೆ, ನೀವು ಅದನ್ನು 100 ಮಾರ್ಕ್ಸ್ಗೆ ಆನ್ಸರ್ ಮಾಡಬೇಕಾಗುತ್ತೆ. ಹಾಂ, ಇದು ಕ್ವಶನ್ ಪೇಪರ್ ಪ್ಯಾಟರ್ನ್. ಈಗ ಲಾವಣ್ಯ ಅವರು ಕ್ವಶನ್ ಪೇಪರ್ ಪ್ಯಾಟರ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಒಂದು ನಾವು ಬಹಳ ಯೋಚನೆ ಮಾಡಬೇಕಾದದ್ದು, ಸ್ಟ್ಯಾಟಿಸ್ಟಿಕ್ಸ್ ಅನ್ನೋಂಥದ್ದು ಒಂದು ಲೆಕ್ಕಗಳ ಒಂದು ಸಬ್ಜೆಕ್ಟು. ಇಲ್ಲಿ ಕ್ಯಾಲ್ಕುಲೇಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿ ಒಂದು ಫಸ್ಟ್ ಕ್ಯಾಲ್ಕುಲೇಷನ್ ತಪ್ಪಾದರೂ ಎಲ್ಲ ಇಡೀ ಸಮ್ಮು ತಪ್ಪಾಗಿಬಿಡುತ್ತೆ. ಸೊ ಯಾವ ಎಚ್ಚರಿಕೆಯನ್ನು ವಿದ್ಯಾರ್ಥಿಗಳು ವಹಿಸಬೇಕು? ಎಚ್ಚರಿಕೆ ಅಂತಂದರೆ ಮೊದಲನೇದಾಗಿ ಹೇಳೋದೇನು ಅಂತಂದರೆ, ಸ್ಟ್ಯಾಟಿಸ್ಟಿಕ್ಸ್ ಇದ್ದಾಗ ಮರೀದೇನೆ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ನ ತೊಗೊಂಡೋಗಿ. ಕೆಲವರು ಅಕೌಂಟ್ಸಿಗೆ ನಾರ್ಮಲ್ ಕ್ಯಾಲ್ಕುಲೇಟರ್ ತೊಗೊಂಡೋಗಿರ್ತಾರೆ, ಅದನ್ನೇ ತೊಗೊಂಡು ಬಂದುಬಿಡ್ತಾರೆ, ಅದು ಅಲೋ ಮಾಡೋದಿಲ್ಲ. ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಇದ್ದಾಗ ಸೈಂಟಿಫಿಕ್ ಕ್ಯಾಲ್ಕುಲೇಟರೇ ತೊಗೊಂಡೋಗಬೇಕು. ಆ್ಯಂಡ್ ಕ್ಯಾಲ್ಕುಲೇಷನ್ಸ್ಗೆ ಸ್ಟ್ಯಾಟಿಸ್ಟಿಕ್ಸಲ್ಲಿ ಬೇಕೇ ಬೇಕು ಸೈಂಟಿಫಿಕ್ ಕ್ಯಾಲ್ಕುಲೇಟರ್. ಸೊ ಇದು ಮೊದಲನೇದಾಗಿ ನೆನ್ಪಿಟ್ಕೋಬೇಕು. ಮತ್ತೇನೇನು ತೊಗೊಂಡೋಗಬೇಕು ಪರೀಕ್ಷೆಗೆ? ಪೆನ್ ತೊಗೊಂಡು ಹೋಗಲೇಬೇಕು, ಪೆನ್ ಎಕ್ಸ್ಟ್ರಾ 1 ಪೆನ್ ಇಟ್ಕೊಂಡಿರಿ, ಆ್ಯಂಡ್ ಕಂಪಲ್ಸರಿ ಪೆನ್ಸಿಲ್, ಎರೇಸರ್ ಆ್ಯಂಡ್ ಸ್ಕೇಲ್ ಇರಬೇಕು. ಯಾಕಂದರೆ ಕಾಲಮ್ಸ್ ಹಾಕಬೇಕಾಗುತ್ತೆ, ಅದನ್ನು ನೋಡಿ ಮಾರ್ಕ್ಸ್ ಕೊಡುವಂಥವ್ರು ಇರ್ತಾರೆ ನೀಟ್ನೆಸ್ಸಿಗೆ. ಅದಕ್ಕೋಸ್ಕರ ಸ್ಕೇಲು, ಪೆನ್ಸಿಲು, ಎರೇಸರು ಕಂಪಲ್ಸರಿ ತೊಗೊಂಡೋಗಿ ಪೆನ್ ಜೊತೆಗೆ. ಮೇಡಮ್ ಅವರು, ಇವಾಗ ಸೆಕ್ಷನ್ ಎಯಿಂದ ನಾವು 1 ಬೈ 1 ಹೋಗೋಣ. ಈಗ ನೀವು ಹೇಳಿದ್ರೆ ಅದರಲ್ಲಿ 10 ಪ್ರಶ್ನೆಗಳಿರುತ್ತೆ ಅಂತ, 12 ಇರುತ್ತೆ, 12 ಉತ್ತರಿಸಬೇಕು, 12 ಪ್ರಶ್ನೆಗಳಿರುತ್ತೆ, ಅವರು 10ಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಈಚ್ ಕ್ವಶನ್ ಕ್ಯಾರಿ 1 ಮಾರ್ಕ್. ಸೊ ಓವರ್ಆಲ್ ಟುಗೆದರ್ ಇಟ್ ಈಸ್ 10 ಮಾರ್ಕ್ಸ್ ಓನ್ಲಿ. ಸೊ 1 ಮಾರ್ಕ್. ಸೊ ಕೆನ್ ವಿ ಜಸ್ಟ್, ನಿಮ್ಮ ಹತ್ರ ಬಹುಶಃ ಇದೆ ಅಂತ ಅನ್ಕೊಂಡಿದ್ದೀನಿ, ಒಂದು ಪ್ರಶ್ನೆಗೆ ಒಂದು ಉತ್ತರ ಕೊಡಿ. ಓಕೆ, ಇವಾಗ ಫಸ್ಟ್ ಕ್ವೆಶನ್ ಇರುತ್ತೆ, ಡಿಫೈನ್ ಲಾಂಗಿವಿಟಿ ಆರ್ ವಾಟ್ ಈಸ್ ಲಾಂಗಿವಿಟಿ ಅಂತ ಇರುತ್ತೆ. ಆನ್ಸರ್, ಇಟ್ ಈಸ್ ದ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಇಯರ್ಸ್ ದಟ್ ಅ ನ್ಯೂ ಬಾರ್ನ್ ಬೇಬಿ ವುಡ್ ಲಿವ್. ಇಷ್ಟು ಬರೆದ್ರೆ ಸಾಕು ಅವರು, ಬೇರೆ ಏನೂ ಬೇಡ. ಇನ್ನೊಂದು ಕ್ವೆಶನ್ ತೊಗೊಳ್ಳೋಣ. ಸಪೋಸ್ ಈಗ H1 ಮ್ಯೂ ಇಸ್ ಲೆಸ್ ದ್ಯಾನ್ 50 kg, ರೈಟ್ H0 ಅಂತ ಕೊಟ್ಟಿರ್ತಾರೆ. H0 ಅಂತಂದರೆ ನಿಮಗೆಲ್ಲ ಗೊತ್ತು, ನಲ್ ಹೈಪೋಥಿಸಿಸ್ ಅಂತ.
ಆಲ್ರೆಡಿ ಅವರು ಎಚ್ ಒನ್ನಲ್ಲಿ ಮ್ಯೂ ಇಸ್ ಲೆಸ್ ದ್ಯಾನ್ 50 kg ಅಂತ ಹೇಳಿಬಿಟ್ಟಿದ್ದಾರೆ. ಅಲ್ಲಿ ಲೆಸ್ ದ್ಯಾನ್ ಇರೋದ್ರಿಂದ ನಮಗೆ ಎಚ್ ನಾಟ್ ಬರಿತಾ ಇದ್ದೀವಿ, ಮೋರ್ ದ್ಯಾನ್ ಆ ಥರ ಯೋಚನೆನೇ ಬರಲ್ಲ. ಎಚ್ ನಾಟ್ ಅಂದರೆ ಯಾವಾಗೂ ಸ್ಟೇಟ್ಮೆಂಟು ಈಕ್ವಲ್ಸ್ ಅನ್ನೋ ಥರ ಬರೀಬೇಕು. ಮೋರ್ ದ್ಯಾನ್ ಲೆಸ್ ದ್ಯಾನ್ ಏನಾದರೂ ಎಚ್ ಒನ್ನಲ್ಲಿ ಇರಲಿ, ಎಚ್ ನಾಟ್ ಅನ್ನೋದು ಯಾವಾಗೂ ಈಕ್ವಲ್ಸ್ ಅನ್ನೋ ಥರನೇ ಸ್ಟೇಟ್ಮೆಂಟ್ನ ಬರೀಬೇಕು. ಸೊ ಆನ್ಸರ್ ಏನು ಬರೀತೀರಾ? ಎಚ್ ನಾಟ್ ಇಸ್ ಈಕ್ವಲ್ ಟು 50 kg. ಸಿಂಪಲ್ ಅಲ್ಲಿ ಈಕ್ವಲ್ಸ್ ಅನ್ನೋ ಸೈನ್ ಇಂಪಾರ್ಟೆಂಟು, ಅದನ್ನು ಸ್ಟೇಟ್ಮೆಂಟಲ್ಲಿ ಬರೆಯೋದು ಈಸ್ ಲೆಸ್ ದ್ಯಾನ್ ಅದೆಲ್ಲ ನಮ್ಗೆ ಅವಶ್ಯಕತೆನೇ ಇಲ್ಲ. ಎಚ್ ಒನ್ ಮ್ಯೂ ಇಸ್ ಲೆಸ್ ದ್ಯಾನ್ 50 kg ಆರ್ ಗ್ರೇಟರ್ ದ್ಯಾನ್ 50 kg ಏನಾದರೂ ಕೊಟ್ಟಿರಲಿ ಅವರು. ಎಚ್ ನಾಟ್ ಮ್ಯೂ ಇಸ್ ಈಕ್ವಲ್ ಟು 50 kg ಅಷ್ಟೇ ಸಾಕು ನಮಗೆ ಸ್ಟೇಟ್ಮೆಂಟ್ ಬರೆಯೋದು, ಸೆಂಟೆನ್ಸು ಏನೂ ಬೇಕಾಗಿಲ್ಲ. ಸೊ ಈಗ ಲವಣ್ಯವರು ಎರಡು ಪ್ರಶ್ನೆ ಉತ್ತರ ತಗೊಂಡು ಉದಾಹರಣೆ ತಗೊಂಡು ಉತ್ತರ ಕೊಟ್ಟಿದ್ದಾರೆ. ಅದು ಮೊದಲನೇ ಒಂದು ಮಾರ್ಕ್ಗೆ. ಸೊ ಮೇಡಮ್, ಈಗ ಸೆಕ್ಷನ್ ಬಿ ಅಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಸ್ಟೇಟ್ ಎನಿ 2 ಲಿಮಿಟೇಷನ್ಸ್ ಆಫ್ ಇಂಡೆಕ್ಸ್ ನಂಬರ್ಸ್ ಅಂತ ಕೇಳಿರ್ತಾರೆ, ಅವರ ಸ್ಪೆಸಿಫೈ ಮಾಡಿರ್ತಾರೆ 2 ಅಂತ. ಸೊ ಇಲ್ಲಿ 2 ಮಾರ್ಕ್ಸ್ ಸೆಕ್ಷನ್ ಬಿ ಪ್ರತಿಯೊಂದು ಪ್ರಶ್ನೆಗೆ 2 ಮಾರ್ಕ್ಸ್ ಇರೋದ್ರಿಂದ ಅವ್ರ ಆನ್ಸರ್ ಸ್ಟೇಟ್ ಎನಿ 2 ಅಂತ ಕೇಳಿರ್ತಾರೆ. ಸೊ ಅಲ್ಲಿ ನೀವು 2 ಲಿಮಿಟೇಷನ್ಸ್ ಅಥವಾ 2 ಕ್ಯಾರೆಕ್ಟರಿಸ್ಟಿಕ್ಸ್ ಬರೆದ್ರೆ ಸಾಕು. ಸಪೋಸ್ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅಂದರೆ ಇನ್ನೊಂದು ಎಕ್ಸ್ಟ್ರಾ ಬರೀರಿ. ಬರೆದಿರೋಂಥ ಮೊದಲನೇ 2ರಲ್ಲಿ ಯಾವುದೋ ಒಂದು ತಪ್ಪಾಗಿದ್ರೆ ನೀವು ಇನ್ನೊಂದು ಎಕ್ಸ್ಟ್ರಾ ಬರೆದಿದೆ ಅದು ಕರೆಕ್ಟ್ ಆಗಿದ್ರೆ ನಿಮ್ಗೆ ಅದಕ್ಕೆ ಮಾರ್ಕ್ಸ್ ಸಿಗುತ್ತೆ. ಸ್ನೇಹಿತರು ಕೇಳಿಸ್ಕೊಂಡ್ರಲ್ವಾ, ಈಗ ಅವರು ಒಂದು ಒಳ್ಳೆಯ ಉಪಾಯ ಹೇಳ್ಕೊಟ್ಟಿದ್ದಾರೆ. 2 ಅಂತ ಪರೀಕ್ಷೆಯಲ್ಲಿ ಕೇಳಿದ್ರು ಸಹ ಒಂದು ಹೆಚ್ಚಿಗೆ ಬರೆಯೋದ್ರಿಂದ ಏನು ಕಳ್ಕೊಳ್ಳೋದಿಲ್ಲ. ಬಹುಶಃ ಅದೇನಾದ್ರು ತಪ್ಪಾಗಿದ್ರೆ 3ನೇದು ಸರಿಯಾಗಿ ನಿಮಗೆ ಒಂದು ಮಾರ್ಕ್ ಸಿಕ್ಕಿದ್ರೂ ಸಿಗ್ಬೋದು. ಹಾಂ, ಆಮೇಲೆ ಮೇಡಮ್ ಅದು ಬಿಟ್ಟರೆ ಇವಾಗ ಕೆಲವೊಂದು ಸತಿ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಕೇಳಿರ್ತಾರೆ 2 ಮಾರ್ಕ್ಸ್ಗೆ, ಕ್ಯಾಲ್ಕುಲೇಟ್ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂತ. ನಮ್ಮ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಅವ್ರು ಆಲ್ರೆಡಿ ಕೊಟ್ಟಿರ್ತಾರೆ ಬರ್ತ್ಸು ಡೆತ್ಸು ಈ ಥರ ಎಲ್ಲ ಕೊಟ್ಟಿರ್ತಾರೆ, ಡೈರೆಕ್ಟಾಗಿ ವ್ಯಾಲ್ಯೂಸ್ನ ತೊಗೊಂಡ್ಬಿಡ್ತೀರ. ಯಾವುದೇ ಕಾರಣಕ್ಕೂ ನೀವು ಡೈರೆಕ್ಟಾಗಿ ವ್ಯಾಲ್ಯೂಸ್ನ ಹಾಕ್ಕೊಂಡು ಆನ್ಸರ್ ಮಾಡಿದ್ರೆ 2 ಮಾರ್ಕ್ಸ್ ಬರೋದಿಲ್ಲ. ಅಲ್ಲಿ ಮಾರ್ಕ್ಸ್ನ ನಾವು ಡಿವೈಡ್ ಮಾಡಿರ್ತೀವಿ. ನಿಮಗೆ ಮೊದಲನೇ 1 ಮಾರ್ಕ್ಸ್ ಬಂದು ನೀವು ಬರೆಯುವಂಥ ಫಾರ್ಮುಲಾಗಿರುತ್ತೆ, ನೆಕ್ಸ್ಟ್ ಮಾರ್ಕ್ಸು ನೀವೇನು ಕ್ಯಾಲ್ಕುಲೇಷನ್ ಮಾಡಿ ಆನ್ಸರ್ ಕೊಡ್ತೀರಾ ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಸೊ ನೀವು ಫಾರ್ಮುಲಾ ಬರಿದೆ ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ಸ್ ಮಾಡಿ 2 ಮಾರ್ಕ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ತಪ್ಪಾಗುತ್ತೆ. ಸೊ ಮಾರ್ಕ್ಸ್ನ ಡಿವೈಡ್ ಮಾಡಿರ್ತೀವಿ, ಫಾರ್ಮುಲಾ ಬರೆದು ನಂತರ ಆನ್ಸರ್ನ ಕಂಡುಹಿಡೀರಿ. ಮೇಡಮ್, ಈ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋಂಥದ್ದೇ ಇಟ್ಸ್ ಎ ಮ್ಯಾಟರ್ ಆಫ್ ಫಾರ್ಮುಲಾಸ್. ಸೊ ಕೆನ್ ಯು ಜಸ್ಟ್ ಗಿವ್ ಅಸ್ ಸಮ್ ಟಿಪ್ಸ್ ನೋ, ಬಿಕಾಸ್ ಸೋ ದಟ್ ವಿ ಕೆನ್ ಈಸಿಲಿ ರಿಮೆಂಬರ್ ದ ಫಾರ್ಮುಲಾಸ್. ಡು ಯು ಹ್ಯಾವ್ ಎನಿ ಐಡಿಯಾಸ್? ಬರೀಬೇಕು ಫಾರ್ಮುಲಾಸ್ನ, ಬರೆದು ನೆನ್ಪಿಟ್ಕೋಬೇಕು. ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ನ ಸ್ವಲ್ಪ ಒಂಥರ ಕುರುಡು ಮೆಥಡ್ ಅಂತೇಳಿ ಆ ಥರ ನೆನ್ಪಿಟ್ಕೊಳಕ್ಕೆ ಹೇಳ್ಬೋದು, ಬಟ್ 3rd chapter 4th chapterಗೆಲ್ಲ ಬಂದಾಗ ಆ ಥರ ಆಗೋದಿಲ್ಲ. ನೀವು ಬರ್ದೇ ಪ್ರಾಕ್ಟೀಸ್ ಮಾಡಬೇಕು, ಯಾಕಂದ್ರೆ ಇದನ್ನು ಸ್ಟೋರಿ ಬರೆಯೋಕ್ಕಾಗಲ್ಲ. ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಅವರೇ ಒಂದು ಫಾರ್ಮುಲಾ ಕೊಟ್ಟಿರ್ತಾರೆ, ಅದನ್ನೇ ಯೂಸ್ ಮಾಡ್ಕೋಬೇಕು. ಸೊ ಆ ಫಾರ್ಮುಲಾ ಬಿಟ್ ನಾ ವಿ ಕಾಂಟ್ ಕ್ರಿಯೇಟ್ ಅವರ್ ಓನ್ ಫಾರ್ಮುಲಾ. ಸೊ ಫಾರ್ಮುಲಾಸ್ ಯಾರು ಗೊತ್ತಾಗಲ್ಲ ಅಂತ ಹೇಳ್ತೀರಾ, ಬರೆದು ಪ್ರಾಕ್ಟೀಸ್ ಮಾಡಿ, ಬರೆದ್ರೆ ಖಂಡಿತ ಬರುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ಈಗ ಫಸ್ಟ್ ಚಾಪ್ಟರ್ ಅಲ್ಲಿ ಹೇಗೆ ನೆನ್ಪಿಟ್ಕೋಬಹುದು ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಕ್ಯಾಲ್ಕುಲೇಟ್ ಟೋಟಲ್ ಫರ್ಟಿಲಿಟಿ ರೇಟ್ TFR ಅಂತ ಇರುತ್ತೆ. ಫರ್ಟಿಲಿಟಿ ಅಂತಂದ್ರೆ ಬರ್ತ್ಸ್ ಅಂತ ಅರ್ಥ. ಸೊ ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಆ TFR ಫಾರ್ಮುಲಾ ಹೇಗೆ ನೆನ್ಪಿಟ್ಕೋತೀರಾ ಅಂದ್ರೆ, ಫರ್ಟಿಲಿಟಿ ಅಂದ್ರೆ ಬರ್ತ್ಸ್ ಅಂತ ಹೇಳಿದ್ದೀನಿ. ಸೊ ಬರ್ತ್ಸ್ ಡಿವೈಡೆಡ್ ಬೈ ಫೀಮೇಲ್ ಪಾಪ್ಯುಲೇಷನ್ ಅಂತ ನೆನ್ಪಿಟ್ಕೋಬಹುದು. ಏನು ಒಂದು ಕಾನ್ಸೆಪ್ಟ್ ಇದೆ ಅದನ್ನು ಯಾವಾಗೂ ಫಸ್ಟ್ ಬರ್ಕೊಳ್ಳಿ. ಫರ್ಟಿಲಿಟಿ ಅಂದ್ರೆ ಬರ್ತ್ಸ್ ಅಂತ ಅರ್ಥ. ಸೊ ಬರ್ತ್ಸ್ ಡಿವೈಡೆಡ್ ಬೈ ಫೀಮೇಲ್ ಪಾಪ್ಯುಲೇಷನ್ ಇಂಟು 1000 ಅಂತ. ಇದನ್ನ ತುಂಬಾ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಫಸ್ಟ್ ಚಾಪ್ಟರ್ ಅಲ್ಲಿ ಯಾವುದೇ ಫಾರ್ಮುಲಾಸ್ ತಗೊಂಡ್ರು ಇಂಟು 1000ಗೆ ನಾವು ಮಲ್ಟಿಪ್ಲೈ ಮಾಡಬೇಕು. ಕೆಲವೊಬ್ರು 100ಗೆ ಮಾಡ್ತೀರಾ ಅಥವಾ 1000ನ ಮರ್ತೇ ಬಿಡ್ತೀರಾ, ಆ ಥರ ಆದರೆ ಮಾರ್ಕ್ಸ್ ಖಂಡಿತ ಸಿಗೋದಿಲ್ಲ. ಓಕೆ, ಕೆನ್ ಯು ಜಸ್ಟ್ ಗಿವ್ ಅಸ್ ಸಮ್ ಮೋರ್ ಟಿಪ್ಸ್ ಫಾರ್ ದ ಥರ್ಡ್ ಮೇನ್? ಥರ್ಡ್ ಸೆಕ್ಷನ್ ಸಿ, ಇಲ್ಲಿ ನೀವು 8 questions ಆನ್ಸರ್ ಮಾಡಬೇಕಾಗುತ್ತೆ. 12 questions ಟೋಟಲ್ ಇರುತ್ತೆ. ಪ್ರತಿಯೊಂದು ಕ್ವಶನ್ಗೆ 5 ಮಾರ್ಕ್ಸ್ ಇರುತ್ತೆ. 5 ಮಾರ್ಕ್ಸ್ ಇದೆ ಅಂದ್ರೆ 5 ಮಾರ್ಕ್ಸ್ ಪ್ರತಿಯೊಂದು ಸ್ಟೆಪ್ಗೂ ಡಿವೈಡ್ ಆಗುತ್ತೆ. ಸಿಂಪಲ್ ಎಕ್ಸಾಂಪಲ್, ಕ್ಯಾಲ್ಕುಲೇಟ್ GRR ಅಂತ ಕೇಳಿರ್ತಾರೆ, ಗ್ರಾಸ್ ರೀಪ್ರೊಡಕ್ಷನ್ ರೇಟ್. ಡೈರೆಕ್ಟಾಗಿ GRR ಫಾರ್ಮುಲಾ ಬರೆದು ವ್ಯಾಲ್ಯೂಸ್ನ ನೀವೇ ಕ್ಯಾಲ್ಕುಲೇಷನ್ ಮಾಡಿ ಹಾಕ್ಬಿಟ್ರೆ ಮಾರ್ಕ್ಸ್ ಬರೋದಿಲ್ಲ. ಇಲ್ಲಿ ಪ್ರತಿಯೊಂದು ಸ್ಟೆಪ್ಗೂ ನಾವು ಡಿವೈಡ್ ಮಾಡ್ತೀವಿ. ಸೊ GRR ಫಾರ್ಮುಲಾ I into summation WSFR. ಇಲ್ಲಿ ನಿಮಗೆ ಬೇಕಾಗಿರೋದು I into summation WSFR. ಐ ಅಂತಂದ್ರೆ ಅಲ್ಲಿ ನಮಗೆ ಪೀರಿಯಡ್ಸ್ ಕೊಟ್ಟಿರ್ತಾರೆ, 15 to 19, 20 to 24. ಸೊ ಆ ಗ್ಯಾಪ್ ಏನಿದೆ 5 ಅಂತ ಐನ ಡೈರೆಕ್ಟ್ ಆಗಿ ಕನ್ಸಿಡರ್ ಮಾಡ್ತೀರಾ. ಆ WSFR ಅನ್ನೋದು ಇಂಪಾರ್ಟೆಂಟ್, ಅದು ನಿಮ್ಗೆ ಟೋಟಲ್ ಹೇಗೆ ಸಿಕ್ತು ಆ ಕ್ಯಾಲ್ಕುಲೇಷನ್ಸ್ನ ನೀವು ತೋರಿಸ್ಬೇಕಾಗತ್ತೆ.
ಸೊ ಫಸ್ಟ್ ಡಬ್ಲ್ಯೂ ಎಸ್ ಎಫ್ ಆರ್ ಫಾರ್ಮುಲಾ ಬರೀಬೇಕು. ಸೊ ದಟ್ ಫಾರ್ಮುಲಾ ಕ್ಯಾರೀಸ್ ಒನ್ ಮಾರ್ಕ್ಸ್. ಆ ಫಾರ್ಮುಲಾ ಬರೆದ ಮೇಲೆ ಒಂದು ಏಜ್ ಗ್ರೂಪಿಗೆ ಕ್ಯಾಲ್ಕುಲೇಷನ್ ತೋರಿಸಿ, ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ದೀರಾ ಅಂತ. ಫೈವ್ ಮಾರ್ಕ್ಸ್ ಆಗಿರೋದ್ರಿಂದ ಪ್ರತಿ ಏಜ್ ಗ್ರೂಪ್ಗೆ ಕ್ಯಾಲ್ಕುಲೇಷನ್ ನಾವು ಕೇಳಲ್ಲ, ಒಂದು ಏಜ್ ಗ್ರೂಪಿಗೆ ಕ್ಯಾಲ್ಕುಲೇಷನ್ ತೋರಿಸಿ ಮಿಕ್ಕಿದ್ದನ್ನು ಡೈರೆಕ್ಟ್ ಆಗಿ ಕಾಲಮಲ್ಲಿ ಬರೀರಿ ಡಬ್ಲ್ಯೂ ಎಸ್ ಎಫ್ ಆರ್ ಅಂತ. ಸೊ ನೀವು ಬರೆಯುವಂಥ ಫಾರ್ಮುಲಾಗೆ ಒನ್ ಮಾರ್ಕ್ಸ್, ಆ ಆನ್ಸರ್ಸ್ ಏನಿದೆ ಡಬ್ಲ್ಯೂ ಎಸ್ ಎಫ್ ಆರ್ ಅದಕ್ಕೆ ಟೂ ಮಾರ್ಕ್ಸ್ ಬರುತ್ತೆ. ಸೊ ಟೋಟಲ್ ತ್ರೀ ಮಾರ್ಕ್ಸ್ ಆಯಿತು. ಇನ್ನು ನೆಕ್ಸ್ಟ್ ಜಿ ಆರ್ ಆರ್ ಫಾರ್ಮುಲಾ ಬರೀಬೇಕು. ಆ ಜಿ ಆರ್ ಆರ್ ಫಾರ್ಮುಲಾಗೆ ಒನ್ ಮಾರ್ಕ್ಸ್ ಇರುತ್ತೆ. ಸೊ ಫೋರ್ ಮಾರ್ಕ್ಸ್, ನೀವು ಬರೆದಿರೋಂಥ ಆನ್ಸರ್ ಕರೆಕ್ಟ್ ಆಗಿದ್ರೆ ಜಿ ಆರ್ ಆರ್ ಒನ್ ಮಾರ್ಕ್ಸ್. ಈ ಥರ ಮಾರ್ಕ್ಸ್ನ ಡಿವೈಡ್ ಮಾಡಿರ್ತೀವಿ. ಓಕೆ, ಈಗ ನೀವು ಸೆಕ್ಷನ್ ಸಿ ಬಗ್ಗೆ ಹೇಳಿದ್ರಿ, ಈಗ ವಾಟ್ ಇಸ್ ದ ನೆಕ್ಸ್ಟ್? ಈಗ ಒಂದು ಏನಾದ್ರು ಎಕ್ಸಾಂಪಲ್, ಒಂದು ಉದಾಹರಣೆ ಅದೇ ಈಗ ಹೇಳಿದ್ನಲ್ಲ, ಕ್ಯಾಲ್ಕುಲೇಟ್ ಜಿ ಆರ್ ಆರ್. ಇದರಲ್ಲಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಫಾರ್ಮುಲಾ ಬರೆಯೋದಿಲ್ಲ. ಡಬ್ಲ್ಯೂ ಎಸ್ ಎಫ್ ಆರ್ ಸುಮಾರು ಸತಿ ಹೇಳಿದೀವಿ ನಮ್ಮ ಕಾಲೇಜ್ ಅಲ್ಲಿ ಈ ತರ ಆಗಿರ್ತ, ಅವ್ರ ಗಾಬರಿಯಲ್ಲಿ ಅಥವಾ ಗೊತ್ತಿರೋ ಒಂದು ಖುಷಿನಲ್ಲಿ ಫಾರ್ಮುಲಾಸ್ ನ ಬರೆಯೋದಿಲ್ಲ. ಮತ್ತೆ ಮೇಡಮ್ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರು, ಈ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಓ ಇದಕ್ಕೆ ನನಗೆ ಬರುತ್ತೆ ಖುಷಿ, ಅಲ್ಲಿ ಮಿಸ್ಟೇಕ್ಸ್ ಮಾಡ್ತಾರೆ. ಹೌದು. ಸೊ ನೀವು ಬರೆಯುವಂತ ಡಬ್ಲ್ಯೂ ಎಸ್ ಎಫ್ ಆರ್ ಫಾರ್ಮುಲಾಗೂ ಒನ್ ಮಾರ್ಕ್ಸ್ ಇರುತ್ತೆ. ಕೆಲವರು ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ಸ್ ನ ಕಾಲಮ್ ಅಲ್ಲಿ ಹಾಕ್ಬಿಡ್ತೀರಾ ಡಬ್ಲ್ಯೂ ಎಸ್ ಎಫ್ ಆರ್ ಅಂತ, ಅದು ತಪ್ಪಾಗುತ್ತೆ. ನೀವು ಡಬ್ಲ್ಯೂ ಎಸ್ ಎಫ್ ಆರ್ ಫಾರ್ಮುಲಾ ಬರೆಯೋದಕ್ಕೆ ಒಂದು ಮಾರ್ಕ್ಸ್ ಇರುತ್ತೆ, ಆ ಕ್ಯಾಲ್ಕುಲೇಷನ್ ಆನ್ಸರ್ಸ್ ಇದೆಯಲ್ಲ ಅದಕ್ಕೆ ಟೂ ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ದೆನ್ ಜಿ ಆರ್ ಆರ್ ಫಾರ್ಮುಲಾ ಅದಕ್ಕೆ ಒನ್ ಮಾರ್ಕ್ಸು, ದೆನ್ ಆ ಆನ್ಸರಿಗೆ ಫೈನಲ್ ಆಗಿ ಒನ್ ಮಾರ್ಕ್ಸ್, ಟೋಟಲ್ ಫೈವ್ ಮಾರ್ಕ್ಸ್. ಓಕೆ, ಸೊ ಈಗ ಒಂದು ಉದಾಹರಣೆ ಸಹ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈಗ ಸೆಕ್ಷನ್ ಡಿ, ಅದು ಸ್ವಲ್ಪ ಹೆಚ್ಚು ಅಂಕಗಳಿರುವಂತದ್ದು. ಇದ್ರಲ್ಲಿ ಇನ್ ಒಂದೇನು ಅಂತಂದ್ರೆ, ಸೆಕ್ಷನ್ ಸಿ ಅಲ್ಲಿ ಫಸ್ಟ್ ಚಾಪ್ಟರ್ ಇಂದ ಯಾವುದೇ ಕ್ವೆಶನ್ ಕೊಡ್ಲಿ, ಕ್ಯಾಲ್ಕುಲೇಟ್ ಜಿ ಆರ್ ಆರ್, ಎನ್ ಆರ್ ಆರ್, ಆರ್ ಟಿ ಎಫ್ ಆರ್ ಈ ತರ ಕೇಳಿದಾಗ ಕಮೆಂಟ್ ಅಂತ ಹೇಳಿರ್ತಾರೆ. ಈ ಕಮೆಂಟ್ ಅನ್ನೋದಕ್ಕೂ ಒಂದ್ ಮಾರ್ಕ್ಸ್ ಇರುತ್ತೆ. ಕಮೆಂಟ್ ಅಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ, ಜಿ ಆರ್ ಆರ್ ಕ್ಯಾಲ್ಕುಲೇಟ್ ಮಾಡಿರ್ತೀರಾ, ಮಾಡ್ ಆದ್ಮೇಲೆ ಬರೋ ಅಂತ ಆನ್ಸರ್ನ 1000 ಇಂದ ಡಿವೈಡ್ ಮಾಡ್ಕೊಳ್ಳಿ. ಅಂದ್ರೆ ಪರ್ ಉಮೆನ್ ಕ್ಯಾಲ್ಕುಲೇಟ್ ಮಾಡ್ತಿರ್ತೀವಿ ಅಥವಾ ಪರ್ ಚೈಲ್ಡ್, ಈ ತರ ಕ್ಯಾಲ್ಕುಲೇಷನ್ಸ್ ಬರುತ್ತೆ. ಕಮೆಂಟ್ ಅಂತ ಕೇಳಿದಾಗ ಮಾತ್ರ ಈ ಸ್ಟೆಪ್ ನ ಮಾಡಬೇಕು. ನೀವು ಏನ್ ಆನ್ಸರ್ ಬಂದಿರುತ್ತೆ ನಿಮಗೆ ಅದಕ್ಕೆ ಬೈ 1000 ಮಾಡಿ, ಬರೋ ಅಂತ ಆನ್ಸರ್ನ 1 ಕಂಪೇರ್ ಮಾಡ್ಕೊಳ್ಳಿ. ಸಪೋಸ್ 1.6 ಆನ್ಸರ್ ಬಂದ್ರೆ ನಿಮಗೆ ಪಾಪ್ಯುಲೇಷನ್ ಇಸ್ ಇನ್ಕ್ರೀಸಿಂಗ್ ಅಂತ ಬರಿಬೇಕು. 1 ನಿಮ್ಮ ಆನ್ಸರ್ ನ ಕನ್ಸಿಡರ್ ಮಾಡ್ಕೋಬೇಕು. 1 ಜಾಸ್ತಿ ಬಂದ್ರೆ ಪಾಪ್ಯುಲೇಷನ್ ಇಸ್ ಇನ್ಕ್ರೀಸಿಂಗ್, 1 ಕಡಿಮೆ ಬಂದ್ರೆ ಪಾಪ್ಯುಲೇಷನ್ ಇಸ್ ಡಿಕ್ರೀಸಿಂಗ್. ಸಪೋಸ್ ಎಕ್ಸಾಕ್ಟ್ 1 ಬಂತು ಅನ್ಕೊಳ್ಳಿ, ಪಾಪ್ಯುಲೇಷನ್ ರಿಮೈನ್ ಸೇಮ್. ಎಷ್ಟೋ ಜನ ಕಮೆಂಟ್ ಅನ್ನೋದನ್ನ ನೋಡೇ ಇರೋದಿಲ್ಲ. ಸುಮಾರು ಪ್ರಿಪರೇಟರಿ ಪೇಪರಲ್ಲಿ ಅವರು ಬರೇ ಕ್ಯಾಲ್ಕುಲೇಟ್ ಜಿ ಆರ್ ಆರ್ ಟಿ ಎಫ್ ಆರ್ ಅಂತ ಕೇಳಲ್ಲ, ಕಮೆಂಟ್ ಅನ್ನೋದನ್ನು ಆ್ಯಡ್ ಮಾಡಿರ್ತಾರೆ, ಬಿಕಾಸ್ ಸ್ಟೂಡೆಂಟ್ಸ್ ಅದನ್ನ ಐಡೆಂಟಿಫೈ ಮಾಡೋದಿಲ್ಲ. ಸೊ ಇದೊಂದು ಇಂಪಾರ್ಟೆಂಟ್ ನೀವು ನೆನಪಿಟ್ಕೋಬೇಕು. ಓಕೆ, ಸೊ ಈಗ ಸೆಕ್ಷನ್ ಡಿ ಬಗ್ಗೆ ಒಂದು ಉದಾಹರಣೆ ಮತ್ತೆ ಅದಕ್ಕೊಂದಷ್ಟು ಎಕ್ಸ್ಪ್ಲನೇಷನ್. ಸೆಕ್ಷನ್ ಡಿ ಇಂಪಾರ್ಟೆಂಟ್, 10 ಮಾರ್ಕ್ಸ್ ಇರುತ್ತೆ ಪ್ರತಿಯೊಂದು ಕ್ವಶನ್ಗೆ. ಇಲ್ಲಿ ನೀವು 2 ಕ್ವಶನ್ಗೆ ಆನ್ಸರ್ ಮಾಡಬೇಕಾಗುತ್ತೆ. ಸೊ ಕಂಪಲ್ಸರಿ ನಿಮಗೆ ಗೊತ್ತಿರ್ಬೋದು, 99% ಕೇಳುವಂಥ ಚಾನ್ಸ್ ಕ್ವಶನ್ ಕ್ಯಾಲ್ಕುಲೇಟ್ ಎಸ್ ಟಿ ಡಿ ಆರ್ ಅಂತ ಕೇಳಿರ್ತಾರೆ. ದಟ್ ಈಸ್ ಸ್ಟ್ಯಾಂಡರ್ಡೈಸ್ ಡೆತ್ ರೇಟ್. 2 ಟೌನ್ಸ್ ಕೊಟ್ಟಿರ್ತಾರೆ, ಪಾಪ್ಯುಲೇಷನ್ ಡೆತ್ ರೇಟ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಕೊಟ್ಟಿರ್ತಾರೆ, ನಿಮಗೆ ಎಸ್ ಟಿ ಡಿ ಆರ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಾರೆ. ಸೊ ಇದರಲ್ಲಿ ನಮಗೆ ಬೇಕಾಗಿರೋದು ಎಸ್ ಟಿ ಡಿ ಆರ್ ಫಾರ್ಮುಲಾ ಸಮೇಷನ್ ಪಿ ಎ ಬೈ ಸಮೇಷನ್ ಪಿ ಮೊದಲನೇ ಟೌನಿಗೆ, ನೆಕ್ಸ್ಟ್ ಟೌನಿಗೆ ಸಮೇಷನ್ ಪಿ ಬಿ ಬೈ ಸಮೇಷನ್ ಪಿ ಅಂತ ಮಾಡ್ತೀವಿ. ಈ ಪಿ ಅನ್ನೋದೇನಲ್ಲಿ ಫಾರ್ಮುಲಾದಲ್ಲಿ, ಇಟ್ ಈಸ್ ನಥಿಂಗ್ ಬಟ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್. 2 ಪಾಪ್ಯುಲೇಷನ್ ಇರುತ್ತೆ, ಒಂದು ಬರೀ ಪಾಪ್ಯುಲೇಷನ್ ಕೊಟ್ಟಿರ್ತಾರೆ, ಇನ್ನೊಂದು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಕೊಟ್ಟಿರ್ತಾರೆ. ನೀವು ಕನ್ಸಿಡರ್ ಮಾಡಬೇಕಾಗಿರೋದು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ನ. ಎಷ್ಟೋ ಜನ ಪಾಪ್ಯುಲೇಷನ್ ಪಿ ಅಂತ ಇದೆ ಅಂತ ಅದೇ ಟೋಟಲ್ ತಗೋತಾರೆ, ಬಟ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ಏನು ಕೊಟ್ಟಿರ್ತಾರೆ ಅದನ್ನು ನೀವು ಕನ್ಸಿಡರ್ ಮಾಡಬೇಕು ಟೋಟಲಿಗೆ, ಸಮೇಷನ್ ಪಿಗೆ. ದೆನ್ ಎ ಬಿ ಅಂತ ಫಾರ್ಮುಲಾದಲ್ಲಿದೆ, ಆ ಎ ಬಿ ಇಸ್ ನಥಿಂಗ್ ಬಟ್ ಎ ಎಸ್ ಡಿ ಆರ್. 2 ಟೌನ್ ಅಥವಾ 2 ವಿಲೇಜಿಗೆ ಕ್ಯಾಲ್ಕುಲೇಷನ್ಸ್ ಕೊಡ್ತಾರೆ. ಆ ಎ ಅನ್ನೋದು ಎ ಎಸ್ ಡಿ ಆರ್, ದಟ್ ಇಸ್ ಏಜ್ ಸ್ಪೆಸಿಫಿಕ್ ಡೆತ್ ರೇಟ್ ಫಾರ್ ಟೌನ್ ಎ. ಆ ಬಿ ಅನ್ನೋದು ಎ ಎಸ್ ಡಿ ಆರ್ ಫಾರ್ ಟೌನ್ ಬಿ. ಸೊ ಇದನ್ನು ಕ್ಯಾಲ್ಕುಲೇಷನ್ಸ್ ಮಾಡುವಾಗ ಮೊದಲು ಎ ಎಸ್ ಡಿ ಆರ್ ಫಾರ್ಮುಲಾ ಬರೀಬೇಕು. ಆ ಫಾರ್ಮುಲಾಗೆ ಒಂದು ಮಾರ್ಕ್ಸ್ ಇರುತ್ತೆ. ಆಲ್ರೆಡಿ ಹೇಳ್ದಂಗೆ ಡೈರೆಕ್ಟಾಗಿ ವ್ಯಾಲ್ಯೂಸ್ ಹಾಕಿ ಕಾಲಮ್ಸ್ ಅಲ್ಲೇ ಬರೆದು ಬಿಡ್ತಾರೆ, ಅವರೇ ಕ್ಯಾಲ್ಕುಲೇಟ್ ಮಾಡ್ಕೋತಾರೆ, ಕ್ಯಾಲ್ಕುಲೇಟರಲ್ಲಿ ವ್ಯಾಲ್ಯೂಸ್ ಹಾಕ್ತಾರೆ. ಸೊ ಫಸ್ಟು ಎ ಎಸ್ ಡಿ ಆರ್ ಫಾರ್ಮುಲಾ ಬರೆದ್ರೆ ನಿಮಗೆ ಒನ್ ಮಾರ್ಕ್ಸ್ ಸಿಗುತ್ತೆ. ಅದಾದಮೇಲೆ ಆ ಕ್ಯಾಲ್ಕುಲೇಷನ್ ಮಾಡಿರುವಂಥ ವ್ಯಾಲ್ಯೂಸು, ಆ ವ್ಯಾಲ್ಯೂಸಿಗೆ ಒನ್ ಮಾರ್ಕ್ಸ್ ಇರುತ್ತೆ. ಅದಾದಮೇಲೆ ಇಲ್ಲಿ ಎ ಎಸ್ ಡಿ ಆರ್ ಫಾರ್ಮುಲಾ ಬರೆದಿರ್ತೀವಿ, ವ್ಯಾಲ್ಯೂಸ್ ಇರುತ್ತೆ. ಆ ವ್ಯಾಲ್ಯೂಸ್ನ ಫಸ್ಟ್ ಟೌನಿಗೆ ನೀವು ಮಾಡ್ತಿದ್ರೆ ಎ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಎ ಎಸ್ ಡಿ ಆರ್ ಬರೆದಿರ್ತೀರಾ, ಬ್ರಾಕೆಟ್ಸಲ್ಲಿ ಎ ಅಂತ ಹಾಕ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಪಿ ಎ, ದಟ್ ಇಸ್ ಪಾಪ್ಯುಲೇಷನ್, ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಮತ್ತು ಎನ ಮಲ್ಟಿಪ್ಲೈ ಮಾಡ್ಕೋಬೇಕು, ಅದಕ್ಕೆ ಒನ್ ಮಾರ್ಕ್ಸ್ ಇರುತ್ತೆ. ದೆನ್ ಪಿ ಬಿ ಮಾಡ್ತೀರಾ, ಇದಕ್ಕೆ ಮತ್ತೆ ಒನ್ ಮಾರ್ಕ್ಸ್ ಇರುತ್ತೆ.
ದೆನ್ ಎಸ್ ಟಿ ಡಿ ಆರ್ ಫಾರ್ಮುಲಾ ಫಾರ್ ಟೌನ್ ಎ ಟೌನ್ ಬಿ ಎರಡಕ್ಕೂ ಸಪ್ರೇಟ್ ಒನ್ ಒನ್ ಮಾರ್ಕ್ಸ್ ಇರುತ್ತೆ. ದೆನ್ ಫೈನಲ್ ಆನ್ಸರ್ ನಿಮಗೇನು ಸಿಗುತ್ತೆ ಅದಕ್ಕೆ ಒನ್ ಮಾರ್ಕ್ಸು. ಸೊ ದೆನ್ ಕಮೆಂಟ್ ಕಂಪಲ್ಸರಿ, ಇದರಲ್ಲಿ ನಿಮಗೆ ಕಮೆಂಟ್ ಇದ್ದೇ ಇರುತ್ತೆ ಯಾವ ಟೌನ್ ಎಲ್ತ್ ಇಯರ್ ಆಗಿದೆ ಅಂತ. ಸೊ ಈ ಥರ ಮಾರ್ಕ್ಸ್ನ ಡಿವೈಡ್ ಮಾಡಿ 10 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಡೈರೆಕ್ಟಾಗಿ ನೀವು ಎಸ್ ಟಿ ಡಿ ಆರ್ ಬರೆದ ತಕ್ಷಣ 10 ಮಾರ್ಕ್ಸ್ ಅಂದ್ಕೊಂಡ್ರೆ ತಪ್ಪಾಗುತ್ತೆ. ಓಕೆ, ಸೊ ಬಹಳ ಬ್ರೀಫಾಗಿ ಚೆನ್ನಾಗಿ ಹೇಳಿಕೊಟ್ರು ಮೇಡಮ್ ಅವರು. ಈಗ ಕೊನೆಯ ಒಂದು ಸೆಕ್ಷನ್ನು ಸೆಕ್ಷನ್ ಇ, ಅದರಲ್ಲಿ ಸೆಕ್ಷನ್ ಇ. ಸೊ ಇಲ್ಲಿ 4 ಪ್ರಶ್ನೆಗಳಿರ್ತವೆ, ಅದ್ರ 2 ಅವರು ಉತ್ತರಿಸಬೇಕಾಗುತ್ತೆ. ಸೊ ಈಚ್ ಕ್ವಶನ್ ಅಂದರೆ ಪ್ರತಿಯೊಂದು ಪ್ರಶ್ನೆಗೆ 5 ಇಲ್ಲೂ ಅಷ್ಟೇ 5 ನಾವು ಡಿವೈಡ್ ಮಾಡ್ತೀವಿ, ಪ್ರತಿಯೊಂದು ಸ್ಟೆಪ್ಪಿಗೂ ಡಿವೈಡ್ ಮಾಡ್ತಾ ಹೋಗ್ತೀವಿ. ಹೇಗೆ ನೀವು ಸೆಕ್ಷನ್ ಸಿ ಅಲ್ಲಿ ಅಟೆಂಡ್ ಮಾಡ್ತೀರಾ ಅದೇ ಥರ ಇಲ್ಲೂ ಪ್ರತಿಯೊಂದಕ್ಕೂ ಸ್ಟೆಪ್ಸ್ನ ಬ್ರೀಫ್ ಆಗಿ ಬರಿಬೇಕಾಗುತ್ತೆ. ಓಕೆ, ಏನಾದ್ರು ಒಂದು ಉದಾಹರಣೆ ಇದೆಯಾ ನಿಮ್ಮ? ಉದಾಹರಣೆ ಸಪೋಸ್ ಈಗ ಏನಾದರೂ ನಿಮಗೆ ಮೇಂಟೆನೆನ್ಸ್ ಕಾಸ್ಟ್ ಆ್ಯಂಡ್ ರೀಸೇಲ್ ವ್ಯಾಲ್ಯೂ ಆ್ಯಂಡ್ ಪರ್ಚೇಸ್ ಕಾಸ್ಟ್ ಆಫ್ ಮಿಷಿನ್ ಅಂತ ಕೊಟ್ಟಿರ್ತಾರೆ. ಕ್ಯಾಲ್ಕುಲೇಟ್ ದ ಏಜ್ ಅಟ್ ವಿಚ್ ದ ಮಿಷಿನ್ ಶುಡ್ ಬಿ ರೀಪ್ಲೇಸ್ಡ್ ಅಂತ ಹೇಳ್ತಾರೆ. ಈ ಥರ ಇದ್ದಾಗ ಇದು ರೀಪ್ಲೇಸ್ಮೆಂಟ್ ಥಿಯರಿ ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಏನು ಮಾಡ್ತೀರಾ, ಫಸ್ಟು ಮೇಂಟೆನೆನ್ಸ್ ಕಾಸ್ಟ್ ಇರುತ್ತೆ, ಅದನ್ನು ಕ್ಯುಮುಲೇಟಿವ್ ಮಾಡ್ಕೋತೀರಾ. ಸೊ ಅದಾದಮೇಲೆ ಪಿ ಮೈನಸ್ ಎಸ್ ಎನ್ ಮಾಡ್ತೀರಾ. ಇದೆರಡಕ್ಕೂ ನಿಮಗೆ 1 ಮಾರ್ಕ್ಸ್ ಇರುತ್ತೆ. ಇದೆರಡು ಕಾಲಮ್ಸ್ ಬೇಕೇ ಬೇಕು. ಕ್ಯುಮುಲೇಟಿವ್ ಮಾಡ್ಕೋತೀರಾ ಮೇಂಟೆನೆನ್ಸ್ ಕಾಸ್ಟ್ನ, ದೆನ್ ಪಿ ಮೈನಸ್ ಎಸ್ ಎನ್. ಪಿ ಅಂತಂದರೆ ಪರ್ಚೇಸ್ ಕಾಸ್ಟ್, ಅದನ್ನು ಸಮಟೈಮ್ಸ್ ಕ್ಯಾಪಿಟಲ್ ಕಾಸ್ಟ್ ಅಂತಲೂ ಹೇಳಿರ್ತಾರೆ, ಕನ್ಫ್ಯೂಸ್ ಆಗಬೇಡಿ. ಪರ್ಚೇಸ್ ಕಾಸ್ಟ್ ಕ್ಯಾಪಿಟಲ್ ಕಾಸ್ಟ್ ಎರಡೂ ಒಂದೇ. ಸೊ ಅದೆರಡಕ್ಕೂ ನಿಮಗೆ 1 ಮಾರ್ಕ್ಸ್ ಇರುತ್ತೆ. ಅದಾದ ತಕ್ಷಣ ನೀವೇನು ಮಾಡ್ತೀರಾ, ಡೈರೆಕ್ಟಾಗಿ ಟೋಟಲ್ ಕಾಸ್ಟ್ ಮಾಡಲ್ಲ, ಪಿ ಮೈನಸ್ ಎಸ್ ಎನ್ ಸಮೇಷನ್ ಸಿ ಐ ಎರಡೂ ಆಯ್ತಲ್ಲ, ಡೈರೆಕ್ಟಾಗಿ ಆ್ಯಡ್ ಮಾಡಿ ಡಿವೈಡ್ ಮಾಡ್ಕೊಂಡ್ಬಿಡ್ತೀರಾ. ಅಂದರೆ ಒಂದು ಕಾಲಮ್ನ ಸ್ಕಿಪ್ ಮಾಡಿ ನೀವು ಆ್ಯನ್ಯುಯಲ್ ಆ್ಯವರೇಜ್ ಕಾಸ್ಟಿಗೆ ಹೊಟ್ಟೋಗ್ತೀರಾ. ಟೋಟಲ್ ಕಾಸ್ಟ್ನ ಕಂಡುಹಿಡಿಯಲ್ಲ, ಯಾಕಂದರೆ ಡೈರೆಕ್ಟಾಗಿ ಸಿಗುತ್ತಲ್ಲ ನಮಗೆ ಆ್ಯನ್ಯುಯಲ್ ಆ್ಯವರೇಜ್ ಕಾಸ್ಟ್ ಅಂತ. ಆ ಥರ ಮಾಡಿದರೆ ನಿಮಗೆ 1 ಮಾರ್ಕ್ಸ್ ಹೋಗುತ್ತೆ, ಯಾಕಂದರೆ ಆ ಟೋಟಲ್ ಕಾಸ್ಟಿಗೂ ನಿಮಗೆ 1 ಮಾರ್ಕ್ಸ್ ಇರುತ್ತೆ. ಸೊ ಈ ಥರ ಕೊಟ್ಟಾಗ ಸ್ಟೆಪ್ಸ್ ಏನಿದೆ ಪ್ರತಿಯೊಂದು ಸ್ಟೆಪ್ನೂ ಫಾಲೋ ಮಾಡಿ ಡೈರೆಕ್ಟಾಗಿ ಆನ್ಸರ್ ಸಿಗುತ್ತೆ ಅಂತ ಒಂದು ಸ್ಟೆಪ್ನ ನೀವು ಸ್ಕಿಪ್ ಮಾಡಿದ್ರೆ ಅಲ್ಲಿ 1 ಮಾರ್ಕ್ಸ್ ಕಳ್ಕೊತೀರ. ಓಕೆ, ಸೊ ಹೀಗಾಗಿ ಇವರು ಸೆಕ್ಷನ್ ಇನಲ್ಲೂ ಸಹ ಸರಿಯಾದಂತಹ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಒಂದು ಇದೆಲ್ಲವನ್ನು ಹೊರತುಪಡಿಸಿ ಈಗ ಒಂದು ಸಿಲೆಬಸ್ ಬಗ್ಗೆ ನಾವು ಮಾತಾಡಿದ್ದೀವಿ, ಇದನ್ನೆಲ್ಲ ಬಿಟ್ಬಿಟ್ಟು ಮಕ್ಕಳಿಗೆ ಸ್ಟ್ಯಾಟಿಸ್ಟಿಕ್ಸ್ ಕ್ವಶನ್ ಪೇಪರು ಬಗ್ಗೆ ಒಂದು ಒಳ್ಳೆ ಕಾನ್ಫಿಡೆನ್ಸನ್ನು ನಾವು ಹೇಗೆ ಗೇನ್ ಮಾಡ್ಬೋದು? ಕಾನ್ಫಿಡೆನ್ಸ್ ಈಗ ನಮಗೆ ಎಲ್ಲ ಥರ ಮಕ್ಕಳು ಇರ್ತಾರೆ. ಕೆಲವ್ರು 100 ತೊಗೊಳ್ಳೋಂಥರ ಇರ್ತಾರೆ, ಕೆಲವ್ರಿಗೆ ಪಾಸ್ ಆಗೋದೇ ಕಷ್ಟ ಅನ್ನೋ ಥರ ಇರ್ತಾರೆ. ಸ್ಟ್ಯಾಟಿಸ್ಟಿಕ್ಸ್ ಪೇಪರಲ್ಲಿ ಪಾಸ್ ಆಗೋದಕ್ಕೆ ಡೌಟೇ ಇಲ್ಲ. 8 ಓದ್ಕೋಬೇಕು ಅನ್ನೋ ರೂಲ್ ಇಲ್ಲ. ಮೊದಲನೇ 3 ಓದ್ಕೊಂಡ್ರೆ ಪಾಸ್ ಆಗಿಬಿಡ್ತಾರೆ, ಅಲ್ಲೇ 35 ನಮಗೆ ಅಲ್ಲೇ ಸಿಕ್ಬಿಡುತ್ತೆ. ಯಾಕಂದರೆ ಮೊದಲನೇ ಚಾಪ್ಟರಿಂದ 18 ಮಾರ್ಕ್ಸ್ ಇರುತ್ತೆ, ಸೆಕೆಂಡ್ ಚಾಪ್ಟರಿಂದ 26 ಮಾರ್ಕ್ಸ್ ಇರುತ್ತೆ, ಮೂರನೇ ಚಾಪ್ಟರಿಂದ 18 ಮಾರ್ಕ್ಸ್ ಇರುತ್ತೆ. ಇದು ಬಿಟ್ಟರೆ ಲಾಸ್ಟ್ ಚಾಪ್ಟರು ತುಂಬ ಈಸಿ ಇದೆ, ಆಪರೇಷನ್ ರಿಸರ್ಚ್ ಅಂತ. ಅಲ್ಲಿ ನಿಮಗೆ 2-3 ಪ್ರಾಬ್ಲಮ್ಸ್ ಖಂಡಿತ ಬರುತ್ತೆ, ಅದು ಗೇಮ್ ಆಡೋ ಥರ ಇದೆ. ಯಾರು ಪ್ರಾಕ್ಟೀಸ್ ಮಾಡಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ, ತುಂಬಾ ಈಸಿ ಇದೆ ಕಾನ್ಸೆಪ್ಟ್ಸು. ಸೊ ಫಸ್ಟ್ 3 ಅದು ಬಿಟ್ಟರೆ ನಾನು ಲಾಸ್ಟ್ ಚಾಪ್ಟರ್ ಓದ್ತೀನಿ ಅಂತಂದರೆ 50 ಮಾರ್ಕ್ಸ್ ಖಂಡಿತ ಸ್ಕೋರ್ ಮಾಡ್ಕೋಬೋದು. ಓಕೆ, ಆ್ಯಂಡ್ ಫಸ್ಟ್ 2 ಚೆನ್ನಾಗಿ ಪ್ರಿಪೇರ್ ಆದರೆ ಸೆಕ್ಷನ್ ಡಿ 10 ಪ್ರಾಬ್ಲಮ್ ಏನಿದೆ ಅದೇ ಚಾಪ್ಟರಿಂದ ಬರುತ್ತೆ, 2 ಖಂಡಿತ ಅಟೆಂಡ್ ಮಾಡ್ಕೋಬೋದು. ಓಕೆ, ಸೊ ಒಂದು ಈ ನಮ್ಮ ಕಾರ್ಯಕ್ರಮ ಏನಪ್ಪ ಅಂತಂದರೆ ಒಂದು ಸಿಲೆಬಸ್ ಓರಿಯೆಂಟೆಡ್ಡು, ಮತ್ತು ಇನ್ನೊಂದು ಅವರಲ್ಲಿ ಏನಾದರೂ ಒಂದು ಆತ್ಮವಿಶ್ವಾಸ ಮೂಡಿಸ್ಬೇಕು, ಆತ್ಮಸ್ಥೈರ್ಯವನ್ನು ಮೂಡಿಸ್ಬೇಕು. ಅದ್ರ ಬಗ್ಗೆ ಏನಾದರೂ ಅವರಲ್ಲಿ ಆತ್ಮವಿಶ್ವಾಸ ತುಂಬುವ ಆತ್ಮವಿಶ್ವಾಸ ಅಂತಂದರೆ ಈಗ ಕೆಲವರು ಪ್ರಾಕ್ಟೀಸ್ ಮಾಡಿರ್ತಾರೆ, ಡೈರೆಕ್ಟಾಗಿ ಎಕ್ಸಾಮ್ಗೆ ಹೋಗ್ಬಿಡ್ತಾರೆ. ಸೊ ನಾನೇನು ಹೇಳ್ತೀನಿ ಅಂತಂದರೆ ಈಗ ಯಾರು ತುಂಬ ನಾನು 100 ತೊಗೋಬೇಕು ಅಂತ ಇರುತ್ತೆ, ಅವರು ಎಲ್ಲ ವರ್ಷದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಫಾರ್ಮುಲಾಸ್ನ ನೋಡದೆ ಬರೆಯೋಕ್ಕೆ ಟ್ರೈ ಮಾಡಿ ಒಂದ್ಸತಿ ಬಿಫೋರ್ ಗೋಯಿಂಗ್ ಟು ಎಕ್ಸಾಮ್. ಈಗ ಏನು ನಿಮಗೆ ಸ್ಟಡಿ ಹಾಲಿಡೇಸ್ ಇದೆ, ಈಗ ಒಂದ್ಸರಿ ಫಾರ್ಮುಲಾಸ್ನ ನೋಡದೆ ಬರೆಯೋಕ್ಕೆ ಟ್ರೈ ಮಾಡಿ ಆ್ಯಂಡ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ನಿಮಗೆ 100 ಬೇಕು ಅಂದರೆ ನೀವು ಯಾವ ಕಾನ್ಸೆಪ್ಟ್ನು ಸ್ಕಿಪ್ ಮಾಡೋ ಹಾಗಿಲ್ಲ. ಬರೀ ಜಸ್ಟ್ ಪಾಸ್ ಆಗೋರಿಗೆ ಅಥವಾ 50-60 ತೊಗೊಳ್ಳೋರಿಗೆ ಅವ್ರಿಗೆ ಮೇಯ್ನ್ ಓದ್ಕೊತಾರೆ. ನಿಮ್ಗೆ ಔಟ್ ಆಫ್ ಔಟ್ ಬೇಕು ಅನ್ನೋರು ಯಾವುದೇ ಕಾನ್ಸೆಪ್ಟ್ನ ಸ್ಕಿಪ್ ಮಾಡಬೇಡಿ, ಪ್ರತಿಯೊಂದೂ ತರವಾಗಿ ನೋಡ್ಕೊಳ್ಳಿ. ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ಸ್ವಲ್ಪ ಟಫ್ ಇರೋದ್ರಿಂದ ಯಾವ ಟೆಸ್ಟು ಲಾರ್ಜ್ ಸ್ಯಾಂಪಲ್ಲ ಸ್ಮಾಲ್ ಸ್ಯಾಂಪಲ್ಲ ಹೇಗೆ ಐಡೆಂಟಿಫೈ ಮಾಡಬೇಕು ಒಂದು ಕಡೆ ಬರ್ಕೊಳ್ಳಿ. ಎಕ್ಸಾಮ್ಗೆ ಹೋಗೋ ಮುಂಚೆ ನೀವು ಇಡೀ ಪುಸ್ತಕ ಇಟ್ಕೊಂಡು ತಿರುವಾಕ್ಬಾರ್ದು, ಒಂದು ಮೇನ್ ಶೀಟ್ ಅಂತ ಮಾಡ್ಕೋಬೇಕು. ಲೈಕ್ ಫಾರ್ಮುಲಾಸ್ ಇರ್ಬೋದು ಅಥವಾ ಯಾವ ಕಾನ್ಸೆಪ್ಟ್ ಯಾವ ಟೆಸ್ಟ್ ಅಂತ ಹೇಗೆ ಐಡೆಂಟಿಫೈ ಮಾಡಬೇಕು ಇಂಟ್ ಇರುತ್ತೆ. ಸಪೋಸ್ ಈಗ N is greater than 30 ಇದ್ರೆ ಲಾರ್ಜ್ ಸ್ಯಾಂಪಲ್ ಟೆಸ್ಟ್ ಅಂತ ಹೇಳ್ತೀವಿ, N is less than 30 ಇದ್ರೆ ಸ್ಮಾಲ್ ಸ್ಯಾಂಪಲ್ ಟೆಸ್ಟ್. ಈ ಥರ ಹಿಂಟ್ಸ್ನ ಬರ್ಕೊಂಡಿರಬೇಕು. ಬಿಫೋರ್ ಗೋಯಿಂಗ್ ಟು ಎಕ್ಸಾಮ್ ಇಡೀ ಬುಕ್ನ ನಾವು ತಲೆಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಈ ಥರ ಮೇನ್ ಪಾಯಿಂಟ್ಸ್ನ ಒಂದ್ಸತಿ ನೋಡ್ಕೊಂಡಿದ್ರೆ ಬರೆಯೋಕ್ಕೆ ಈಸಿ ಆಗುತ್ತೆ. ಹಾಂ, ಮತ್ತೆ ಒಂದು ಈ ಕ್ವಶನ್ ಪೇಪರ್ನ ಹೊರತಾಗಿ
ಬೇರೆ ಇನ್ಯಾವ್ಯಾವ ಟಿಪ್ಸ್ ಅನ್ನ ನೀವು ನಿಮಗೆ ಕ್ವಶನ್ ಪೇಪರ್ ಸಿಲೆಬಸ್ ಅದೇ ಸ್ವಲ್ಪ ಟೆನ್ಷನ್ ಆಗಬಾರ್ದು. ಕೆಲವರು ನಮ್ಮ ಕಾಲೇಜಲ್ಲೇ ಚೆನ್ನಾಗಿ ಓದ್ತಾರೆ, ಹಂಡ್ರೆಡ್ಗೆ ಹಂಡ್ರೆಡ್ ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಅವರು ಆ ಒಂದು ಪೇಪರ್ ನೋಡಿದ ಖುಷಿಯಲ್ಲೇ ಎರಡು ಮಾರ್ಕ್ಸ್ ಕಳ್ಕೊಂಡ್ಬಿಡ್ತಾರೆ, ಸ್ಕಿಪ್ ಮಾಡಿಬಿಡ್ತಾರೆ ಒಂದನೇ ಕ್ವಶನ್, ಆಮೇಲೆ ಮೂರನೇ ಕ್ವಶನ್. ಕ್ವಶನ್ ನಂಬರ್ ಬರೆಯೋದು ತುಂಬಾ ಇಂಪಾರ್ಟೆಂಟ್. ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಿರ್ತೀರಾ, ಫಿಫ್ತ್ ಗೆ ಸಿಕ್ಸ್ತ್ ಅಂತ ಹಾಕಿದ್ರೆ ಖಂಡಿತವಾಗ್ಲೂ ಅಲ್ಲಿ ಮಾರ್ಕ್ಸ್ ಸಿಗಲ್ಲ ನಿಮಗೆ. ಸೆಕ್ಷನ್ ಎ ಸೆಕ್ಷನ್ ಬಿ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ, ಅಂಡ್ ಕ್ವಶನ್ ನಂಬರ್ ನ ಮೆನ್ಷನ್ ಮಾಡಿ. ಕ್ಯಾಲ್ಕುಲೇಷನ್ಸ್ ನ ಎರಡೆರಡು ಸತಿ ಮಾಡಬೇಕಾಗುತ್ತೆ. ಓಕೆ, ಕೊನೆಯಲ್ಲಿ ನೀವೇನು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂದ್ರೆ, ಟೆನ್ಷನ್ ತಗೋಬೇಡಿ, ಚೆನ್ನಾಗಿ ನಿದ್ದೆ ಮಾಡಿ. ಅದೇ ಗಾಬ್ರಿಯಲ್ಲಿ ಇದ್ರೆ ಎಕ್ಸಾಮ್ ಎಕ್ಸಾಮ್ ಅಂತ ಓದಿರೋದು ಮರ್ತ್ಕೊಂಡು ಬಿಡ್ತೀರಾ. ಕಾನ್ಫಿಡೆನ್ಸ್ ಆಗಿರಿ ಬಿಫೋರ್ ಗೋಯಿಂಗ್ ಟು ಎಕ್ಸಾಮ್. ಯಾರಿಗೆ ಪಾಸ್ ಆಗದೆ ಡೌಟ್ ಅನ್ನೋದಿದೆ, ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ, ಬರೀ ನೀವು ಫಸ್ಟ್ ತ್ರೀ ಚಾಪ್ಟರ್ಸ್ ಪ್ರಿಪೇರ್ ಆಗಿ, ಅದಾದ್ಮೇಲೆ ನಿಮಗೆ ಟೈಮ್ ಇದ್ರೆ ಲಾಸ್ಟ್ ಚಾಪ್ಟರ್ ಇಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿ, ಯಾವ ಕಾನ್ಸೆಪ್ಟು ಬಿಡದೇನೆ, ಅದಾದ್ಮೇಲೆ ಪ್ರೀವಿಯಸ್ ಒಂದು ತ್ರೀ ಟು ಫೋರ್ ಇಯರ್ ಕ್ವಶನ್ ಪೇಪರ್ ತಗೊಂಡು ನಿಮ್ಗೆ ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟನ್ನು ಮಾತ್ರ ಅಟೆಂಡ್ ಮಾಡಿ, ನಿಮ್ಮ ಟೀಚರ್ಸ್ ಹತ್ರ ಕರೆಕ್ಷನ್ ಮಾಡಿಸ್ಕೊಳ್ಳಿ. ಸೊ ದಟ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ನೀವು ಪಾಸ್ ಆಗ್ತೀರಾ ಇಲ್ವಾ ಅಂತ. ಓಕೆ, ಬಹಳಷ್ಟು ಒಳ್ಳೆಯ ಮಾಹಿತಿಯನ್ನು ಕುಮಾರಿ ಲಾವಣ್ಯ ಅವರು ನಿಮಗೆ ಕೊಟ್ಟಿದ್ದಾರೆ. ನಿಮ್ಮ ಪರ್ಸೆಂಟೇಜ್ ಏನು ಅಂತ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ, ಯಾಕಂದರೆ ನೀವು ಈಗಾಗಲೇ ಪ್ರಿಪ್ರೇಟ್ರಿ ಬರೆದಿದ್ದೀರಿ, ಜನವರಿ ಫೆಬ್ರವರಿ ಬಂದಂತಹ ಪ್ರಿಪ್ರೇಟ್ರಿ ಬರೆದಿದ್ದೀರಿ. ಎಷ್ಟು ಪರ್ಸೆಂಟೇಜ್ ನಿಮ್ಗೆ ಆಲ್ರೆಡಿ ಬಂದಿದೆ, ಎಲ್ಲೆಲ್ಲಿ ನೀವು ಮಿಸ್ಟೇಕ್ಗಳನ್ನು ಮಾಡಿದ್ದೀರಿ, ಆ ಮಿಸ್ಟೇಕ್ಗಳನ್ನೆಲ್ಲ ನೀವು ಕರೆಕ್ಟ್ ಮಾಡಿಕೊಂಡ್ರೆ ಪುನಃ ಮತ್ತೆ ಅದೇ ಮಿಸ್ಟೇಕನ್ನು ಎಕ್ಸಾಮಲ್ಲಿ ಮಾಡಬೇಕಾದಿಲ್ಲ. ಶರಣ ಬಂಧುಗಳೇ, ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ, ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ತಮ್ಮ ಎಲ್ಲ ಮಾಹಿತಿಯನ್ನು ಜ್ಞಾನವನ್ನು ಹಂಚಿಕೊಂಡಂತಹ ಕುಮಾರಿ ಲಾವಣ್ಯ ಅವರಿಗೆ ಬಸವ ವಾಹಿನಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಧನ್ಯವಾದಗಳು. ಇಲ್ಲಿ ಬಂದು ನನಗೆ ಗೊತ್ತಿರುವಂಥ ಒಂದು ಜ್ಞಾನವನ್ನು ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಹಾಗೂ ನಿಮ್ಮ ವಾಹಿನಿಗೂ ಧನ್ಯವಾದಗಳು. ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ, ಬಹುಶಃ ಈ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿ.